ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಹಯೋಗದಲ್ಲಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿಂದು ಸಮಕಾಲೀನ ಕನ್ನಡ ಸಣ್ಣ ಕಥೆಗಳು ವಿಷಯ ಕುರಿತು ಸಾಹಿತ್ಯ ವೇದಿಕೆ ಕಾರ್ಯಕ್ರಮದ ಏರ್ಪಡಿಸಲಾಗಿತ್ತು. ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿಂದು ಸಮಕಾಲೀನ ಕನ್ನಡ ಸಣ್ಣ ಕಥೆಗಳು ವಿಷಯ ಕುರಿತು ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ. ಸಾಹಿತ್ಯ ಅಕಾಡೆಮಿ ಕನ್ನಡ ಸಲಹಾ ಸಮಿತಿ ಸದಸ್ಯ ಡಾಕ್ಟರ್ ಬಾಲಸಾಹೇಬ್ ಲೋಕಾಪುರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಾಹಿತ್ಯ ಅಕಾಡೆಮಿ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳುತ್ತಿರುವ ಎರಡನೇ ಕಾರ್ಯಕ್ರಮ ಇದಾಗಿದ್ದು ಈ ಹಿಂದೆ ಕಥಾ ಕಮಟ ಆಯೋಜಿಸಲಾಗಿತ್ತು. ಮೊದಲೊಂದು ಕಥಾ ಕಮಟ ಆಗಿತ್ತು ಸಂಜೆ ಅವರೇ ಅಲ್ವಾ, ಇದು ನಮ್ದು ಎರಡನೇದು. ಇದು ಲಿಟ್ರರಿ ಫೋರಮ್ ಆಗೋದು ಫಸ್ಟ್, ಇದು ಎರಡನೇದು. ಅಂದರೆ ಗುಲ್ಬರ್ಗಾದಂಥ ಮಹಾನಗರಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮಕ್ಕಾಗಿ 75 ವರ್ಷ ಕಾಯಬೇಕಾಗ್ತದೆ. ಯಾಕೆಂದರೆ ಅದು ದೆಹಲಿಯಿಂದ ಇಲ್ಲಿ ಬರಬೇಕು ಇತ್ಯಾದಿ ಇತ್ಯಾದಿ. ನಮ್ಮ ಸಹಯೋಗ ಗುಲ್ಬರ್ಗಾಕ್ಕೆ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತದೆ. ಒಂದಿಷ್ಟು ಎರಡು ಮೂರು ನಿಮಗೆ ಹೇಳಿ ನಾನು ಪ್ರಸ್ತಾವಕ್ಕೆ ಹೆಚ್ಚು ಮಾತಾಡಲಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನೇಕ ಯೋಜನೆಗಳಿದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಲಿಟ್ರರಿ ಫೋರಮ್, ಸಾಹಿತ್ಯ ವೇದಿಕೆ ಅಂತ ನಾವು ಕನ್ನಡದಲ್ಲಿ ಮಾಡ್ತೀವಿ. ಲಿಟ್ರರಿ ಫೋರಮ್ ಇದೆ. ಆಮೇಲೆ ನಾರಿ ಚೇತನ್ ಅಂತಿದೆ, ಶುದ್ಧ ಮಹಿಳೆಯರಿಗಾಗಿ ಇರುವಂಥ ಕಾರ್ಯಕ್ರಮ ಅದು ನಾರಿ ಚೇತನ್. ಅಲ್ಲಿ ದುರ್ದೈವದ ನಾನೊಬ್ಬ ಕೂತಿರ್ತೀನಿ ಸ್ವಾಗತಕ್ಕಾಗಿ ಅಷ್ಟೇ. ನಾರಿ ಚೇತನ್ ಕಾರ್ಯಕ್ರಮ ಇದೆ. ಲೋಕ ಅಂತ ಒಂದು ಕಾರ್ಯಕ್ರಮ ಇದೆ, ಅದು ಗ್ರಾಮ ಭಾರತದಲ್ಲಿ ಮಾಡುವ ಮುಂಜಾನೆಯಿಂದ ಸಂಜೆಯವರೆಗೂ ಜನಪದ ಪ್ರದರ್ಶನ ಕಲೆಗಳ ಬಗ್ಗೆ ಚರ್ಚೆ ಮಾಡಿ ರಾತ್ರಿ ಇಡೀ ಪ್ರದರ್ಶನ ಮಾಡೋದು. ಅದು ನಾವು ಮಾಡೋದಲ್ಲ, ಇಡೀ ಅಕಾಡೆಮಿನೇ ಮಾಡ್ತದೆ. ಯಾಕಂದರೆ ಒಂದು 10-15 ಲಕ್ಷದ ಪ್ರಾಜೆಕ್ಟ್ ಅದು 3 ದಿವಸದಲ್ಲಿ ಅದು ಮಾಡ್ತದೆ. ಲೋಕ ಅಂತ ಇರ್ತದೆ. ಮೀಟ್ ದ ಆಥರ್ ಇದೆ, ಭಾಳ ಪ್ರೆಸ್ಟೀಜಿಯಸ್ ಆಗಿ ಮೀಟ್ ದ ಆಥರ್ ಕಾರ್ಯಕ್ರಮ ಇದೆ. ಜೊತೆಗೆ ಯುವ ಸಾಹಿತಿ ಅಂತ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಇನ್ನೊಂದು ಏನಿದೆ ಅಂದರೆ ಗ್ರಾಮ ಚೇತನ ಅಂತ ಇದೆ. ಹಳ್ಳಿಯಲ್ಲಿ ಹೋಗಿ ಗ್ರಾಮೀಣ ಮಹಿಳೆಯರ ಜೊತೆಗೆ ನೀನು ಬೀಸುವ, ಕುಟ್ಟುವ, ಕೆಲಸ ಮಾಡುವ, ಅಂದರೆ ನಿನಗೆ ನೋವುಗಳೇನಮ್ಮ ಅಥವಾ ಸಂತೋಷಗಳೇನು ಅಂತ ಮಾತಾಡುವ, ಅನುಸಂಧಾನಗೊಳಿಸುವಂಥ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಯಾವುದು ಕಥಾಸಂಧಿ ಇದೆ. ಒಬ್ಬ ಕಥೆಗಾರನ್ನ ಪ್ರಮುಖ ಕಥೆಗಾರನ ಇಟ್ಟುಕೊಂಡು ಅದು ಒಂದೇ ಒಂದು ಗಂಟೆಯಲ್ಲಿ ಮುಗಿಬೇಕದು. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಯಾವುದಾದ್ರೂ ಒಂದು ಅತ್ಯುತ್ತಮ ಕಾರ್ಯಕ್ರಮ ಮಾಡಿದಾಗ ಸಂಜೆ ಆ ಕಥಾಸಂಧಿ ಇರ್ತದೆ. ಒಬ್ಬ ಕಥೆಗಾರನ ಇಟ್ಕೊಂಡು ನಾವೆಲ್ಲ ಸಂಚರಣೆ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇವರಿಬ್ಬರ ಒಟ್ಟು ಕಥೆಗಳು 752 ಪುಟಗಳಿದ್ದಾವೆ. ಆ 752 ಪುಟಗಳ ಓದನ್ನು, ಓದಿನ ಸಾರವನ್ನು 30 ನಿಮಿಷದಲ್ಲಿ ಇಟ್ಕೊಡೋದು ಭಾಳ ಕಷ್ಟ, ಆದರೂ ಪ್ರಯತ್ನ ಮಾಡ್ತೇನೆ. ಮಹಂತೇಶ್ ನವಲ್ಕಲ್ ಅವರ ನೀರಿನ ನೆರಳು, ಭಾರತ ಭಾಗ್ಯ ವಿಧಾತ, ಹಾಗೆಯೇ ಬಸವರಾಜ್ ಡೋಣೋರವರ ದರ್ಶಕದ ಕಥೆಗಳು. ವಿಶಿಷ್ಟ ಪ್ರಾದೇಶಿಕ ಹಿನ್ನೆಲೆಯುಳ್ಳಂತಹ ಆಧುನಿಕ ಸಮಕಾಲೀನ ಕನ್ನಡ ಕಥೆಗಾರರಲ್ಲಿ ಬಸವರಾಜ್ ಡೋಣೂರ್ ಮತ್ತು ಮಹಂತೇಶ್ ನವಲ್ಕಲ್ ಅವರು ಬಹಳ ಮುಖ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಬಹುತೇಕ ಕಥೆಗಳು ಕಥೆಗಾರರು ಬೆಳೆದು ಬಂದಂತಹ ಪ್ರಾದೇಶಿಕತೆಯ ಸಾಂಸ್ಕೃತಿಕ ಬದುಕಿನ ಅನುಭವ ಕಥನಗಳಾಗಿರುತ್ತವೆ. ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಯಾವುದೇ ಕಥೆಗಳಲ್ಲಿ ಕಥೆಗಾರನ ಆತ್ಮಕಥನ ಉಸಿರಾಡುತ್ತಿರುತ್ತದೆ. ಆತ್ಮಕಥನದ ಸ್ಪರ್ಶವಿಲ್ಲದ ಯಾವುದೇ ಕಥೆ ಇರಲಿಕ್ಕೆ ಸಾಧ್ಯವಿಲ್ಲವೇನೋ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಬಹುಶಃ ಈ ಅಭಿಪ್ರಾಯಕ್ಕೆ ನವಲ್ಕಲ್ ಹಾಗೂ ಡೋಣೋರವರ ಕಥೆಗಳು ಹೊರತಾಗಿಲ್ಲ ಅನ್ನೋದು ನನ್ನ ನಂಬಿಕೆ. ಡೋಣೋರವರ ಬಹುತೇಕ ಕಥೆಗಳು ದೇಸಿ ಬದುಕಿನ ಗ್ರಾಮ ಭಾರತವನ್ನು ಅನಾವರಣ ಮಾಡಿದ್ರೆ, ನವಲ್ಕಲ್ ಅವರ ಕಥೆಗಳು ನಗರ ಬದುಕಿನ ಜಾಗತೀಕರಣದ ಭಾರತವನ್ನು ನಿರೂಪಿಸುತ್ತವೆ. ಇವರಿಬ್ಬರ ಒಟ್ಟು ಕಥೆಗಳಲ್ಲಿನ ಕೇಂದ್ರ ಪ್ರಜ್ಞೆ ತಲ್ಲಣ ಅಂತ ನನಗನ್ಸುತ್ತೆ. ಈ ತಲ್ಲಣವು ಬೇರೆ ಬೇರೆ ಆಯಾಮಗಳಲ್ಲಿ ಇವರ ಕಥೆಗಳಲ್ಲಿ ದಾಖಲಾಗಿರುವಂಥದ್ದನ್ನು ನಾವು ಕಾಣಬಹುದು. ಇವರ ಕಥೆಗಳಲ್ಲಿನ ತಲ್ಲಣ
ಪರಂಪರೆ, ಸಮುದಾಯ, ಪರಿಸರ, ಜಾತಿ, ಗಂಡು ಹೆಣ್ಣು, ಕುಟುಂಬ, ರೈತ, ನೆನಪು, ಇಂತಹ ಅನೇಕ ನೆಲೆಗಳಲ್ಲಿ ಆ ತಲ್ಲಣಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಕತೆಗಾರ ಬಸವರಾಜ್ ಜೋನೂರ್ ಅವರು ಅಲಭಕ್ಷ ಕತೆ ಓದಿದ್ದಾರೆ. ಮಹಾಂತೇಶ್ ನವಲ್ಕಲ್ ಅವರು ಅಶ್ವಗಂಧದ ಹಾದಿ ಕತೆ ಓದಿದ್ದರು. ನಂತರ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಕತೆಗಾರರಾದ ಜ್ಯೋತಿ ಕುಲಕರ್ಣಿ, ಸಂಧ್ಯಾ ಹೊನಗುಂಟಿಕರ್, ಡಾಕ್ಟರ್ ಗಣೇಶ್ ಪವಾರ್ ಮತ್ತು ಮಹೇಂದ್ರ ಎಂ ಪಾಲ್ಗೊಂಡಿದ್ದರು. ಖ್ಯಾತ ಲೇಖಕ ಪ್ರಭಾಕರ್ ಬಗ್ಗೆ ಅಧ್ಯಕ್ಷತೆ ವಹಿಸಿದ್ದರು. ಪತ್ರಕರ್ತ ಮಹಿಪಾಲ್ ರೆಡ್ಡಿ ಮುನೂರ್ ಕಾರ್ಯಕ್ರಮವನ್ನು ನಿರೂಪಿಸಿದರು.